ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಬಿ ಬಿ ಎಮ್ ಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಡಿಯಲ್ಲಿ ಬರುವಂತಹ ಕ್ಲಿನಿಕ್ನಲ್ಲಿ ಅಂದರೆ ಅವರು ಬಿ ಬಿ ಎಂ ಪಿನವರು ಒಂದಷ್ಟು ಕ್ಲಿನಿಕ್ ಮೊಹಲ ಕ್ಲಿನಿಕ್ ಥರ ಏನು ಮಾಡಿದ್ದಾರೆ ಕ್ಲಿನಿಕ್ಸ್ಗಳನ್ನು ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ಕೂಡ ಏನಂತಂದರೆ ಒಂದು ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದಾರೆ ಅದು ಗೋರ್ಮೆಂಟ್ ಅಂಡ್ರಲ್ಲಿರುವಂತಹ ಕ್ಲಿನಿಕ್ಗಳು ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸರ್ಕುಲರ್ನ ಹೊರಡಿಸಿದ್ದಾರೆ ಯಾರಿಗೆ ಅಂತಂದರೆ ವೈದ್ಯರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಏನಿದಾವೆ ಅಂದರೆ ವೇಕೆನ್ಸಿ ಇದ್ದಾವೆ ಸ್ಟಾಫ್ ನರ್ಸ್ ಆಗಿರ್ಬೋದು ಜಿ ಎನ್ ಎನ್ ನರ್ಸಿಂಗ್ ಮತ್ತು ಬಿ ಎಸ್ ನರ್ಸಿಂಗ್ ಮಾಡಿದವರಿಗೆ ಡಿ ಎಮ್ ಎಲ್ ಟಿ ಮಾಡಿದವ್ರಿಗೆ ಇಲ್ಲಿ ಭಾಳಷ್ಟು ವೇಕೆನ್ಸಿ ಮತ್ತು ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಒಂದು ವರ್ಷ ಅವಧಿ ಗುತ್ತಿಗೆ ಆಧಾರದ ಮೇಲೆ ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ಕ್ಲಿನಿಕ್ನಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಏನು ಮಾಡಿದ್ರೆ ಸರ್ವಿಸ್ ಮಾಡಲು ತೊಗೊತಾ ಇದ್ದಾರೆ ಓಕೆ ಇದು ಬೆಸ್ಟ್ ಅಪಾರ್ಚುನಿಟಿ ಎಲ್ಲ ಡಿ ಎಮ್ ಎಲ್ ಟಿ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಪ್ರಕಟಣೆ ಏನು ಹೇಳಿದ್ದಾರೆ ಅಂತಂದರೆ ಸರ್ಕಾರದ ಹದಿನೈದನೇ ಹಣಕಾಸು ಆಯೋಗದ ಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರ ಅನುಮೋದನೆಯಂತೆ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಕ್ಲಿನಿಕ್ಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಈ ಕೆಳಗಿನ ಹುದ್ದೆಗಳಿಗೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಒಂದು ವರ್ಷದ ಅವಧಿ ಗುತ್ತಿಗೆ ಆಧಾರದ ಮೇಲೆ ವಾಲ್ಕಿನ್ ಆಯ್ಕೆ ಪ್ರಕ್ರಿಯೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ವಿದ್ಯಾರ್ಥಿಗಳ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳ್ತಾರೆ ಅಂದರೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಒಂದು ವರ್ಷದ ಗುತ್ತಿಗೆ ಆಧಾರದ ಮೇಲೆ ಜಾಬನ್ನು ತೆಗೆದುಕೊಳ್ಳಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಹುದ್ದೆಗಳ ಬಗ್ಗೆ ಹೇಳೋದಾದರೆ ಎಮ್ ಬಿ ಬಿ ಎಸ್ ಏಳ್ನೂರ ಮೂವತ್ತೈದು ಹುದ್ದೆಗಳಿವೆ ಪ್ರತಿ ತಿಂಗಳಿಗೆಲ್ಲೇ ನಲ್ವತ್ತೇಳು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇದೆ ಎಂ ಬಿ ಬಿ ಎಸ್ ಆಗಿರಬೇಕು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ನೆಕ್ಸ್ಟು ಶೀರ್ಷಿಕಿ ಶೀರ್ಷಿಕೆ ಅಥವಾ ಶಿಕ್ಷಕರು ಏಳ್ನೂರ ಮೂವತ್ತೈದು ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ನರ್ಸಿಂಗ್ ಆಗಿರಬೇಕು ಜೊತೆಗೆ ಏನಾಗಿರಬೇಕು ರ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆಗಿರಬೇಕು ಅವ್ರಿಗೆ ಪ್ರತಿ ತಿಂಗಳಿಗೆ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಮತ್ತು ಡಿ ಎಮ್ ಎಲ್ ಟಿ ಸ್ಟೂಡೆಂಟ್ಗಳಿಗೆ ಪ್ರಯೋಗ ಸಾಲ ತಜ್ಞರು ಎರಡುನೂರ ಮೂವತ್ತೈದು ಹುದ್ದೆಗಳಿವೆ ಡಿಪ್ಲೊಮಾ ಇನ್ ಏನೋ ಸಾಲ ತಂತ್ರಜ್ಞ ಅಂದರೆ ಡಿ ಎಮ್ ಎಲ್ ಟಿ ಆಗಿರಬೇಕು ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಕಂಪ್ಯೂಟರ್ ಬೇಸಿಕ್ ನಾಲೆಜನ್ನು ಹೊಂದಿರಬೇಕು ನೆನಪಿರಲಿ ಬೇಸಿಕ್ ಕಂಪ್ಯೂಟರ್ ನಾಲೆಜನ್ನು ಸರ್ಟಿಫಿಕೇಟನ್ನು ಹೊಂದಿರಬೇಕು ಸೊ ಇದು ಪ್ರತಿ ತಿಂಗಳಿಗೆ ಹದಿನಾಲ್ಕು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಓಕೆ ಇವು ಏನಂತಂದರೆ ಸೃಷ್ಟಿಕೆ ಅಂದರೆ ಬಿ ಎಸ್ ನರ್ಸಿಂಗ್ ಮತ್ತು ಜಿ ನರ್ಸಿಂಗ್ ಮತ್ತು ಡಿ ಎಮ್ ಎಲ್ ಟಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಏನು ಅಂದರೆ ಮಾಹಿತಿ ಇದೊಂದು ಇಲ್ಲಿ ಎರಡುನೂರ ಮೂವತ್ತೈದು ವೇಕೆನ್ಸಿಗಳಿವೆ ಎಲ್ಲಿ ನೀವು ಇಂಟ್ರವ್ಯೂ ಕೊಡಬೇಕಂತಂದರೆ ನೌಕರರ ಭವನ ಸಭಾಂಗಣ ಬಿ ಬಿ ಎಂ ಪಿ ಕೇಂದ್ರ ಕಚೇರಿ ಎನ್ ಆರ್ ಚೌಕ್ ದಿನಾಂಕ ಹತ್ತನೇ ತಾರೀಕಿಗೆ ಅಂದರೆ ಇದೇ ತಿಂಗಳು ಹತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿಗೆ ಹತ್ತು ಮೂವತ್ತು ಗಂಟೆಯಿಂದ ನಾಲ್ಕು ಮೂವತ್ತು ಗಂಟೆ ಎರಡು ದಿನ ಇರುತ್ತೆ ಹತ್ತು ಮತ್ತು ಹನ್ನನೇ ತಾರೀಕಿಗೆ ಇದು ವಾಲ್ಕಿನ ಇಂಟರ್ವ್ಯೂ ಇದೆ ಎಲ್ಲರೂ ವಿದ್ಯಾರ್ಥಿಗಳು ಈ ಒಂದು ಅಪರ್ಚುನಿಟಿನ ಗೇನ್ ಮಾಡ್ಕೊಳ್ಬೋದು ಇದು ಸಮೀಪ ಅಂದರೆ ಬೆಂಗಳೂರದಲ್ಲಿರುವಂಥವ್ರಿಗೆ ಭಾಳ ಆಗುತ್ತೆ ಬಟ್ ಬೇರೆ ಜಿಲ್ಲೆ ಇರುವಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಈ ಒಂದು ಅಪರ್ಚುನಿಟಿನೂ ಕೂಡ ಗೆಟ್ ಮಾಡಿಕೊಂಡು ಒಂದು ವರ್ಷದ ಮಟ್ಟಿಗೆ ನೀವು ಕಾಂಟ್ರಾಕ್ಟ್ ಗೋರ್ಮೆಂಟ್ ಅಂದರಲ್ಲಿ ಕೆಲಸ ಮಾಡ್ಬೋದು ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು